ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಖಾಸಗಿ ಬಸ್ ಹಾಗೂ ಟಾಟಾ ಎಸ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ವೇಳೆ ಕೆಲವರು ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕು ಮುರುಘಾಮಲ್ಲಲ್ಲಿ ನಡೆದಿದೆ. ಸ್ಥಳಕ್ಕೆ ಶಾಸಕ ಎಂ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಮೃತರ ಸಂಬಂಧಿಕರಿಗೆ 25,000 ರೂಪಾಯಿ ಹಾಗೂ ಗಾಯಾಳುಗಳಿಗೆ 5,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಮುರುಘಾಮಲ್ಲದಿಂದ ಚಿಂತಾಮಣಿ ಕಡೆ ಬರುತ್ತಿದ್ದ ಖಾಸಗಿ ಬಸ್ ಮತ್ತು ಚಿಂತಾಮಣಿಯಿಂದ ಮುರುಘಾಮಲ್ಲ ಕಡೆ ಹೋಗುತ್ತಿದ್ದ ಟಾಟಾ ಎಸ್ ವಾಹನ ಡಿಕ್ಕಿಯಾಗಿದ್ದು ಸ್ಥಳದಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಐಜಿಪಿ ಶರತ್ ಚಂದ್ರ, ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್, ಎಸ್ಪಿ ಸಂತೋಷ್ ಬಾಬು, ಚಿಂತಾಮಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ಕುಟುಂಬದವರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಾವನ್ನಪ್ಪಿರುವ ಒಬ್ಬರಿಗೆ 5,000 ರೂಪಾಯಿ ಘೋಷಣೆ ಮಾಡಿದರು. ಆಸ್ಪತ್ರೆಗೆ ಭೇಟಿ ನೀಡಿದ ವಿಧಾನಸಭೆ ಉಪಸಭಾಪತಿ ಎಂ ಕೃಷ್ಣಾರೆಡ್ಡಿ ಮೃತರ ಕುಟುಂಬಗಳಿಗೆ ತಲಾ 25,000 ಮತ್ತು ಗಾಯಾಳುಗಳಿಗೆ ತಲಾ 5,000 ವೈಯಕ್ತಿಕ ಪರಿಹಾರ ಘೋಷಣೆ ಮಾಡಿದರು. ಮೃತಪಟ್ಟವರೆಲ್ಲ ಟಾಟಾ ಎಸ್ನಲ್ಲಿದ್ದ ಪ್ರಯಾಣಿಕರಾಗಿದ್ದು ಘಟನೆಗೆ ಖಾಸಗಿ ಬಸ್ ಚಾಲಕನ ಅತಿವೇಗವೇ ಕಾರಣ ಎನ್ನಲಾಗಿದೆ. ಮುರುಘಾಮಲ್ಲ ಧಾರ್ಮಿಕ ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ಪ್ರತಿದಿನ ಭಾರೀ ಸಂಖ್ಯೆಯಲ್ಲಿ ಜನ ಬರುತ್ತಿರುತ್ತಾರೆ. ಈ ಸಂಬಂಧ ಚಿಂತಾಮಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗಾಯಾಳುಗಳನ್ನು ಹತ್ತಿರದ ಚಿಂತಾಮಣಿ ಮತ್ತು ಕೋಲಾರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತ ಒಳಪಟ್ಟಿರುವ ವಾಹನ ಈಗ ಕಳೆದ 15 ದಿವಸಗಳಿಂದ ನಾವು ವಾಹನ ಮುಟ್ಟುಗೋಲು ಹಾಕೊಂಡು ಇದು ಕಾನೂನು ಪ್ರಕಾರ ಕ್ರಮನೂ ಜರುಗಿಸಿದ್ವಿ. ಅವ್ರಿಗೆ ನೋಂದಣಿ ಪತ್ರ ಅಮಾನತು ಕೂಡ ಮಾಡಿ ಕಾನೂನು ಕ್ರಮ ಜರುಗಿಸಿದ್ವಿ. ಇಷ್ಟಾದರೂ ನಾವು ನಮ್ಮ ಇಲಾಖೆ ವತಿಯಿಂದ ಬೆಳಗ್ಗೆಯಿಂದ ಜೀಪು ಚೆಕ್ಕಿಂಗ್ ಮಾಡಿಕೊಂಡು ಚೆಕ್ಕಿಂಗ್ ಮಾಡ್ತಾನೆ ಇದ್ದಾರೆ. ಅವರು ಕಣ್ಣು ತಪ್ಪಿಸಿ ಬಂದು ಈ ಕಡೆಯಿಂದ ಬಂದು ಗಾಡಿ ಈ ಥರ ಮಾಡಿದ್ದಾರೆ. ಇಲಾಖೆಯಿಂದ ಸಂಪೂರ್ಣವಾಗಿ ಕ್ರಮಗಳು ತಗೊಳ್ತಾ ಇದ್ವಿ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಚಿಂತಾಮಣಿಯಿಂದ ಮುರುಘಾಮಲ್ಲ ಕಡೆಗೆ ಒಂದು ಟಾಟಾ ಮ್ಯಾಜಿಕ್ ಮ್ಯಾಕ್ಸಿ ಕ್ಯಾಬ್ ಹೋಗ್ತಾ ಇತ್ತು. ಅದರಲ್ಲಿ 11 ಜನ ಇದ್ದರು ಮತ್ತು ಆಪೋಸಿಟ್ ಡೈರೆಕ್ಷನಿಂದ ಒಂದು SKS ಮೋಟಾರ್ ಸರ್ವಿಸ್ ಒಂದು. ಈ ಮ್ಯಾಕ್ಸಿ ಕ್ಯಾಬ್ನಲ್ಲಿದ್ದ ಎಲ್ಲ 11 ಜನ ತೀರ್ಕೊಂಡಿದ್ದಾರೆ. ಇದರಲ್ಲಿ 8 ಜನ ಪುರುಷರು ಮತ್ತು 3 ಜನ ಮಹಿಳೆಯರಿದ್ದರು. ಇವರೆಲ್ಲ ಅಕ್ಕಪಕ್ಕದ ಗ್ರಾಮದವರು ಮತ್ತು ಕೆಲವರು ಮುರುಘಾಮಲ್ಲದವರೊಂದು ಅಂತ ಗೊತ್ತಾಗಿದೆ. ಸೊ ಇದರ ಬಗ್ಗೆ ನಾವು ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇದ್ದೀವಿ.